ವೀಕ್ಷಕರೆಲ್ರಿಗೂ ನಮಸ್ತೆ. ಮಂಡಿ ನೋವಿನಿಂದ ಬಳಲ್ತಿರೋರೆಲ್ರಿಗೂ ಒಂದು ಪ್ಯಾಕೇಜ್ನ ಆಯುಷ್ ಮಂಡಲ ವತಿಯಿಂದಾಗಿ ನಿಮಗೋಸ್ಕರ ಕೊಡ್ತಾ ಇದ್ದೀವಿ. ಪ್ರತಿಯೊಂದು ವಿಡಿಯೋನಲ್ಲೂ ಏನಾದರೂ ಒಂದು ಚಿಕಿತ್ಸೆಗಳನ್ನ ನಿಮಗೆ ಹೇಳ್ಕೊಡ್ತಾ ಇರ್ತೀವಿ. ಈ ಚಿಕಿತ್ಸೆನ ಮಾಡ್ಕೊಳ್ಳಿ, ಈ ಕಾಯಿಲೆಗೆ ಆ ಚಿಕಿತ್ಸೆನ ಮಾಡ್ಕೊಳ್ಳಿ ಅಂದರೆ ನಮ್ಮ ಎಲ್ಲ ಚಿಕಿತ್ಸೆಗಳು ಔಷಧಿ ರಹಿತವಾದಂತಹ ಚಿಕಿತ್ಸೆಗಳು. ಈಗಾಗಲೇ ಸುಮಾರು ಜನ ನಮ್ಮ ಒಂದು ಚಿಕಿತ್ಸೆಗಳ ಅನುಭವಗಳನ್ನ ಪಡ್ಕೊಂಡಿದ್ದೀರಾ, ಹೇಗೆಲ್ಲ ಒಳ್ಳೆ ರಿಸಲ್ಟ್ಗಳಿದೆ, ಕೆಲವೊಬ್ಬರಂತೂ ಸರ್ಜರಿ ಕೂಡ ನೀವು ತಪ್ಪಿಸ್ಕೊಂಡಿದ್ದೀರಾ. ನಮಗೆ ತುಂಬ ಖುಷಿಯಾಗುತ್ತೆ ನೀವೆಲ್ಲರೂ ಈ ಒಂದು ವಿದ್ಯೆಗಳನ್ನ, ಈ ಒಂದು ಚಿಕಿತ್ಸೆಯ ಪದ್ಧತಿಗಳನ್ನ ಕಲ್ತ್ಕೊಂಡಿರೋದು. ಈ ಚಿಕಿತ್ಸೆಯಲ್ಲಿ ಅಂದರೆ ಈ ಒಂದು ಪ್ಯಾಕೇಜಲ್ಲಿ ನಾವು ಏನು ಕೊಡ್ತಾ ಇದ್ದೀವಿ ಅಂದರೆ ಮಂಡಿ ನೋವಿಗೋಸ್ಕರ ಒಂದು ಸ್ಪೆಷಲ್ ಪ್ಯಾಕೇಜ್ನ ಕೊಡ್ತಾ ಇದ್ದೀವಿ. ಇದರಲ್ಲಿ ಏನೇನೆಲ್ಲ ಇದೆ, ಈಗ ನೀವೆಲ್ಲರೂ ಕೇಳಿರ್ತಾರೆ ಮ್ಯಾಗ್ನೆಟಿಕ್ ಥೆರಪಿ ಅಂದರೆ ವೇದಗಳಿಂದ ಬಂದಂತಹ ಈ ಮ್ಯಾಗ್ನೆಟ್ ಥೆರಪಿ ಎಷ್ಟು ಪವರ್ಫುಲ್ ಆಗಿದೆ, ಶಕ್ತಿಯುತವಾಗಿದೆ ಅಂದರೆ ಎಂಥದೇ ಕಾಯಿಲೆಗಳನ್ನ ಅತಿ ಶೀಘ್ರವಾಗಿ ಗುಣ ಹೊಂದಬಹುದು. ಈಗ ಮಂಡಿಗಳಲ್ಲಿ ನೋವು ಅಂದರೆ ಕೆಲವೊಬ್ಬರು ತುಂಬ ಸಲ ಜನ ಟೆಸ್ಟ್ ಕೂಡ ಮಾಡಿಸಿರ್ತೀರ, ಸೌದಿದೆ, ನೀವು ಬೆಡ್ ರೆಸ್ಟಲ್ಲೇ ಇರಬೇಕು ಅಂತಲೂ ಹೇಳಿರ್ತಾರೆ. ಯಾಕೆ ಅಂದರೆ ಈಗ ನೋಡಿ, ಪ್ರತಿಯೊಂದು ಜಾಯಿಂಟನ್ನು ನಾವು ಹೇಗೆ ಮೂಮೆಂಟ್ ಮಾಡ್ತೀವಲ್ಲ, ಈ ಥರ ಮೂಮೆಂಟ್ ಮಾಡಬೇಕು ಅಂದರೆ ಆ ಜಾಯಿಂಟಲ್ಲಿ ಎಣ್ಣೆ ಬೇಕು. ಅದೇ ಎಣ್ಣೆ ಮಂಡಿಗಳಲ್ಲಿ ಏನಾದರೂ ಸೌದೋಗಿದೆ ಅಂದರೆ ಮಂಡಿಗಳು ಸೌದಿದೆ, ನೀವು ನಡಿಬಾರ್ದು, ನಡೆದ್ರೆ ಇನ್ನೂ ಸಹ ಡ್ಯಾಮೇಜ್ ಆಗುತ್ತೆ ಅಂತ ಡಾಕ್ಟರ್ ನಿಮಗೆ ಅಡ್ವೈಸ್ ಮಾಡಿರ್ತಾರೆ. ಆ ಜಾಗದಲ್ಲಿ ಎಣ್ಣೆ ಮತ್ತೆ ಉತ್ಪತ್ತಿ ಆಗಬಹುದಾ, ಆಗಬಹುದು ಅಲ್ವಾ, ಹೇಗೆಲ್ಲ ಆಗಬಹುದು, ನಾವು ಸತತವಾಗಿ 5 ವರ್ಷದಿಂದ ಮಾಡ್ತಿರುವಂತಹ ಎಲ್ಲ ವಿಡಿಯೋಗಳಲ್ಲಿ ನಾವು ಹೇಳೋದೊಂದೇ, ದೇಹದಲ್ಲಿ ಅತ್ಯಂತ ಅದ್ಭುತಕರವಾದ ಶಕ್ತಿ ಇರುತ್ತದೆ. ಆ ಶಕ್ತಿ ಏನು ಮಾಡುತ್ತದೆ, ಯಾವುದೇ ಕಾಯಿಲೆ ನಾವು ಗುಣ ಮಾಡುವಲ್ಲಿ ನಮಗೆ ಬೇಕಾದಂತಹ ಎಲ್ಲ ಶಕ್ತಿಗಳನ್ನ ಒದಗಿಸಿಕೊಡುತ್ತದೆ. ಅದನ್ನು ನಾವು ಚಾನಲ್ ಮಾಡಬೇಕಷ್ಟೇ, ಅಕ್ಯುಪ್ರೆಷರ್ ಮೂಲಕ, ಧಾನ್ಯಗಳ ಥೆರಪಿ ಮೂಲಕ, ಬಣ್ಣಗಳ ಥೆರಪಿ ಮೂಲಕ ನಾವು ಅದನ್ನು ಮಾಡ್ತಾ ಬಂದಿದ್ದೀವಿ. ಅದ್ರ ಜೊತೆಯಲ್ಲಿ ಮ್ಯಾಗ್ನೆಟಿಕ್ ಥೆರಪಿ ಅನ್ನೋದು ಸಹ ಇದೆ. ಈ ಮ್ಯಾಗ್ನೆಟನ್ನು ಈಗ ನೋಡಿ, ಮಂಡಿ ನೋವಿಗೋಸ್ಕರ ಇದು ಒಂದು ಸ್ಪೆಷಲ್ ಬೆಲ್ಟ್. ಈಗಾಗಲೇ ತುಂಬ ಜನ ಇದನ್ನು ತಗೊಂಡು ಹಾಕ್ಕೊಂಡು ಇದರ ಅನುಭವನ ಪಡ್ಕೊಂಡಿದ್ದೀರಾ. ಇದರಲ್ಲಿ 5 ಮ್ಯಾಗ್ನೆಟ್ ಇರುತ್ತೆ, ಇದು ಒಂದು ಬೆಲ್ಟು. ಇದೇ ರೀತಿ 2 ಬೆಲ್ಟ್ಗಳಿದ್ದಾವೆ, ಯಾಕೆಂದರೆ 2 ಮಂಡಿಗಳಿಗೆ 2 ಬೆಲ್ಟ್. ಈ 5 ಮ್ಯಾಗ್ನೆಟ್ ಇರುವಂತಹ ಬೆಲ್ಟನ್ನ ಸರಿಯಾಗಿ ನೀವು ಮಂಡಿಯ ಮಧ್ಯಭಾಗದಲ್ಲಿ ಇಟ್ಟು ಈ ಥರ ಬೆಲ್ಟ್ ಹಾಕಿ 15-20 ನಿಮಿಷ, 1 ವಾರದವರೆಗೂ, ಮತ್ತು 1 ವಾರದ ಆದ ನಂತರ 30-40 ನಿಮಿಷ, ನಿಮ್ಮ ಇಷ್ಟ ಬಂದಂಗೆ ನೀವು ಇದನ್ನು ಯೂಸ್ ಮಾಡಬಹುದು. ದಿನಕ್ಕೆ 1 ಬಾರಿ ಅಥವಾ 2 ಬಾರಿ ಅಥವಾ 3 ಬಾರಿ ಇದನ್ನು ಬಳಸ್ಕೋಬಹುದು. ಮನೆಯಲ್ಲಿದ್ದವರು ಮನೆಯಲ್ಲಿ ರೆಸ್ಟ್ ಮಾಡ್ತಿರುವಾಗ ಅಥವಾ ಆಫೀಸ್ಗೆ ಹೋಗ್ತಾ ಇದ್ದೀರಾ, ಮನೆಯಲ್ಲಿ ಟೈಮ್ ಇಲ್ಲ ಅಂದರೆ ಆಫೀಸ್ನಲ್ಲೂ ಸಹ ಹಾಕ್ಕೊಂಡು ಕೂತ್ಕೊಳ್ಬಹುದು. ಈ 2 ಬೆಲ್ಟ್ಗಳ ಸಹಾಯದಿಂದಾಗಿ ನೀವೇನು ಮಾಡಬಹುದು, ಮಂಡಿಯ ಸುತ್ತಲೂ ಒಂದೊಳ್ಳೆಯ ರಕ್ತ ಸಂಚಲನ ನೀವು ಸೃಷ್ಟಿ ಮಾಡಬಹುದು. ಒಳ್ಳೆಯ ರಕ್ತ ಸಂಚಲನ ಆಗ್ತಾ ಇದೆ ಅಂದಾಗ ಆ ಮಂಡಿಗೆ ಬೇಕಾಗಿರುವಂತಹ ಶಕ್ತಿ ಮತ್ತು ಆ ಮಂಡಿಗೆ ಬೇಕಾಗಿರುವಂತಹ ಎಣ್ಣೆ ಅಲ್ಲಿ ಮರು ಉತ್ಪತ್ತಿಯಾಗುವಂತೆ ಸಹಾಯ ಮಾಡುತ್ತದೆ. ಬಳಸಿ ನೋಡಿ, ಕೆಲವೊಬ್ಬರಲ್ಲಿ ಪ್ರಶ್ನೆ ಇರುತ್ತದೆ. ಇದರ ಜೊತೆಯಲ್ಲಿ ಇದನ್ನು ಮಾಡೋದ್ರ ಜೊತೆಯಲ್ಲಿ 2 ತರಹದ ಎಣ್ಣೆಗಳನ್ನ ಸಹ ಕೊಡ್ತಾ ಇದ್ದೀವಿ. ಈ ಎಣ್ಣೆಗಳಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ಈಗ ನೋಡಿ, ಮಂಗಳೂರು ಉಡುಪಿ ಡಿಸ್ಟ್ರಿಕ್ಟ್ ಆದಿಯಂತಹ ಎಲ್ಲರ ಮನೆಯಲ್ಲೂ ಯಾವುದಾದ್ರೂ ಒಂದು ನೋವಿನ ಎಣ್ಣೆ ಇದ್ದೇ ಇರುತ್ತದೆ. ಆದರೆ ಇದರ ಆಚೆ ಹೋದಾಗ ಆದಷ್ಟು ಈ ನೋವಿನ ಎಣ್ಣೆಗಳ ಒಂದು ಉತ್ಪನ್ನಗಳು ಬಹಳ ಕಡಿಮೆ. ಇಲ್ಲಿ ಲೋಕಲ್ಲಾಗಿ ತಯಾರಾದಂತಹ 2 ಒಳ್ಳೆಯ ಬ್ರ್ಯಾಂಡ್ ಎಣ್ಣೆಗಳನ್ನ ನಾವು ಹುಡುಕಿ, ನಾವು ಅದರ ಅನುಭವಗಳನ್ನ ಪಡ್ಕೊಂಡು ನಿಮಗೂ ಸಹ ಅದನ್ನು ಪರಿಚಯಿಸ್ತಿದ್ದೇವೆ. ಆ ರೀತಿ ಹಾಗಾಗಿ ಒಂದು ಬಂದು 100 ವರ್ಷ ಹಳೆಯದಾದಂತಹ ಎಣ್ಣೆ, ಇನ್ನೊಂದು ತುಂಬ ಪವರ್ಫುಲ್ ಆಗಿರುವಂತಹ ಲೆಮನ್ ಗ್ರಾಸ್ ಇರುವಂತಹ ಒಂದು ಎಣ್ಣೆ. ಈ 2 ಎಣ್ಣೆಗಳನ್ನ ನೀವು ಮಂಡಿಗೆ ಹಚ್ಚಿ ನಂತರ ಬೆಲ್ಟ್ಗಳನ್ನ ಅದರ ಮೇಲ್ಗಡೆ ಹಾಕಬಹುದು, ಅಥವಾ ಬರೀ ಎಣ್ಣೆಯನ್ನು ಹಚ್ಕೊಂಡು ಮಾರಿದಿನ ಸ್ನಾನ ಸಹ ಮಾಡಬಹುದು. ಆ ಎಣ್ಣೆ ಮೇಲಿರುವಂತಹ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡ್ಕೊಂಡು ಹಚ್ಕೊಳ್ಳಿ. ಅದ್ರ ಜೊತೆಯಲ್ಲಿ ಇನ್ನೊಂದು ಏನು ಮಾಡ್ತಾ ಇದ್ದೀವಿ ಅಂದರೆ, ಪ್ರತಿಯೊಬ್ಬರ ಆಯುರ್ವೇದದ ಪ್ರಕಾರ ವಾತ ಪಿತ್ತ ಕಫ ಈ 3 ದೋಷಗಳು ನಮ್ಮಲ್ಲಿರ್ತದೆ, 3 ದೋಷ ಅಂತ ಹೇಳ್ತಾರೆ. ಆ 3 ಪ್ರಕೃತಿಗಳಲ್ಲಿ ಯಾವುದೇ ಒಂದು ವಿಕೃತಿ ಆದಾಗಲೂ ಸಹ, ಸಪೋಸ್ ಒಬ್ಬರಿಗೆ ಯಥೇಚ್ಛವಾಗಿ ಪಿತ್ತ ಆಗಿದೆ, ಪಿತ್ತ ಆದಾಗ ಆ ಪಿತ್ತನ ಕಡಿಮೆ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಮಂಡಿಗಳಲ್ಲಿ ಆ ಎಣ್ಣೆ ಅಂತ ಹೇಳಿದ್ನಲ್ಲ ಸೈನೋವಿಲ್ ಫ್ಲೂಯಿಡ್, ಅದು ಬಂದು ಉತ್ಪತ್ತಿ ಆಗಲಿಕ್ಕೆ ಸಹಾಯ ಆಗೋದು. ಸೊ ಪಿತ್ತ ಇರುವವರು ಯಾವ ಯಾವ ಆಹಾರಗಳನ್ನ ಸೇವನೆ ಮಾಡಬಾರದು ಮತ್ತು ಯಾವ ರೀತಿಯ ಕಷಾಯಗಳನ್ನ ತೊಗೊಂಡ್ರೆ ಅದಕ್ಕೆ ಉತ್ಪತ್ತಿ ಆಗಲಿಕ್ಕೆ ಸಹಾಯ ಆಗುತ್ತದೆ ಅನ್ನೋದ್ರ ಬಗ್ಗೆ ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರೋ ಚಾರ್ಟನ್ನ ದಯಾನಂದ ಅವರು ರೆಡಿ ಮಾಡಿ ನಿಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಅದ್ರ ಜೊತೆಯಲ್ಲಿ ಅಕ್ಯುಪ್ರೆಷರ್ದು ಇಲ್ಲಿ ಚಾರ್ಟ್ ಇದೆ. ಈಗ ನೋಡಿ, ಫಸ್ಟ್ ಒನ್ ಬಂದು ಕಲರ್ ಥೆರಪಿ. ಸಿಂಪಲ್ ಆಗಿ ಒಂದು ಸ್ಕೆಚ್ ಪೆನ್ ತೊಗೊಳ್ಳಿ, ಮಕ್ಕಳು ಎಲ್ಲ ಮನೆಯಲ್ಲಿರ್ತದಲ್ಲ, ಸಿಂಪಲ್ ಆಗಿರುವಂಥ ಒಂದು ಸ್ಕೆಚ್ ಪೆನ್ ತೊಗೊಳ್ಳಿ. ಇಲ್ಲಿ ತೋರಿಸಿರೋ ರೀತಿಯಲ್ಲಿ ಎಡಗೈ ಮತ್ತು ಬಲಗೈ ಮೇಲೆ ಯಾವ ಯಾವ ಬಣ್ಣನ ಹಚ್ಚಿದರೆ, ಎಲ್ಲಿ ಹಚ್ಚಿದಾರೋ ಅದ್ರ ಮೇಲ್ಗಡೆ ಈ ಗಂಟುಗಳಲ್ಲಿ ನೋಡಿ, ಈ 2ನೇ ಗಂಟಿದೆಯಲ್ಲ, 2ನೇ ಗಂಟುಗಳ ಮೇಲೆ ಇಲ್ಲಿ ಒಂದು ಕಲರ್ಗಳು ಬರ್ತದೆ. ಆ 2ನೇ ಗಂಟುಗಳ ಮೇಲೆ ಕಲರ್ನ ಹಚ್ಚಿ ಅದಾದ ನಂತರ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಎಲ್ಲಿದೆ, ಈ ಮಂಡಿ ನೋವನ್ನ ವಾಸಿ ಮಾಡ್ಕೊಳ್ಳೋದಕ್ಕೆ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಎಲ್ಲಿದೆ ಎಡಗೈನಲ್ಲಿ ಬಲಗೈನಲ್ಲಿ ಅನ್ನೋದು ಸಹ ಇಲ್ಲಿದೆ. ಅದ್ರ ಜೊತೆಯಲ್ಲಿ ಧಾನ್ಯ
ಮೂಳೆಗಳ ಥೆರಪಿ, ಈ ಒಂದು ಕಾಳುಗಳನ್ನ ಎಲ್ಲಿ ಕಟ್ಕೊಳ್ಬೇಕು, ಎಷ್ಟೊತ್ತು ಕಟ್ಕೊಳ್ಬೇಕು, ಯಾವ ಕಾಳನ್ನ ಕಟ್ಕೊಳ್ಬೇಕು ಅನ್ನೋದು ಸಹ ಈ ಚಾರ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಈ ಆಕ್ಯುಪ್ರೆಷರು, ಇದು ಕಲರ್ ಥೆರಪಿ, ಇದರದ್ದೆಲ್ಲ ಲಿಮಿಟೇಷನ್ಸು, ಯಾವಾಗ ಹಚ್ಬೇಕು, ಯಾರು ಹಚ್ಬೇಕು, ಹೇಗೆ ಹಚ್ಬೇಕು, ಅದೆಲ್ಲ ಲಿಮಿಟೇಷನ್ಸು ಈ ಚಾರ್ಟ್ನಲ್ಲಿದೆ. ಅದ್ರ ಜೊತೆಯಲ್ಲಿ ನೋಡಿ, ಬ್ಯೂಟಿಫುಲ್ ಆಗಿರುವಂತಹ ಈ ನಮ್ಮ ಮಾಸ್ಟರ್ಸ್ ಇನ್ ಯೋಗ ಥೆರಪಿಸ್ಟ್ ದಯಾನಂದ್ ಅವರು ಮಾಡಿರುವಂತಹ ಬ್ಯೂಟಿಫುಲ್ ಚಾರ್ಟ್ ಇದು. ಎಕ್ಸ್ಪೆರಿಮೆಂಟ್ ಮಾಡಿ ತುಂಬ ಜನ, ನಾವು ಆರ್ಥರೈಟಿಸ್ ಪೇಷಂಟ್ಗಳ ಮೇಲೆ ಸಹ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಮಾಡಿರುವಂತಹ ಒಂದು ಯೋಗ ಆಸನಗಳು. ಪ್ರತಿಯೊಂದು ಆಸನನ ನೀವು ಚೇರ್ ಮೇಲೆ ಕೂತ್ಕೊಂಡು ಹೇಗೆಲ್ಲ ಮಾಡಬೇಕು, ಮಂಡಿ ನೋವು ಇರುವವರು, ನಿಲ್ಲಕ್ಕಾಗದೇ ಇರೋರು, ಕಿಚನಲ್ಲಿ ತುಂಬ ಹೊತ್ತು ನಿಲ್ಲಕ್ಕಾಗೋದಿಲ್ಲ, ಕಾಲೆಲ್ಲ ಸುಸ್ತು ಬಂದಂಗೆ ಆಗುತ್ತೆ, ಈ ಆರ್ಥರೈಟಿಸ್ ಇರೋರ ಮೇಲೇ ನಾವು ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಅಂದರೆ ಸಿಂಪಲ್ಲಾಗಿ ಮಂಡಿ ನೋವು ಇರೋರ ಮೇಲೆ ಎಷ್ಟೊಳ್ಳೆ ಎಫೆಕ್ಟ್ ಇರಬಹುದಲ್ವಾ. ಈ ಒಂದು ಚಾರ್ಟ್ನ ಸಹ ಇದರ ಜೊತೆಯಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ. ಆಕ್ಯುಪ್ರೆಷರ್ ಎಲ್ಲ ಮಾಡೋದಕ್ಕಿಂತ ಮುಂಚೆ ನೋಡಿ, ಈ ಒಂದು ಹಾಂ, ಇದು ಸ್ವಲ್ಪ ಇಲ್ಲಿ ಮೇಲ್ಗಡೆ ಬಂದಿದೆ. ಇಲ್ಲಿ ಗಂಟು ಮೇಲೆ ನೀವು ಕಲರ್ನ ಹಚ್ಚಬೇಕು. ಇಲ್ಲೆಲ್ಲ ಹೇಗೆ ಗಂಟು ಮೇಲೆ ಕಲರ್ ಹಚ್ಚಿದಾರಲ್ಲ, ಅದೇ ರೀತಿ ಗಂಟು ಮೇಲೆ ಕಲರ್ನ ಹಚ್ಚಬೇಕು ಈ ಲೈನ್ ಮೇಲೆ. ಇದು ನೋಡಿ ಆಕ್ಯುಪ್ರೆಷರ್ ರಿಂಗು. ಈ ಆಕ್ಯುಪ್ರೆಷರ್ ರಿಂಗ್ನ ನೀವು ಆಕ್ಯುಪ್ರೆಷರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸಹ ಮಾಡಬಹುದು. ಸೀಡ್ ಥೆರಪಿ, ಕಲರ್ ಥೆರಪಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸಹ ಮಾಡಬಹುದು. ದಿನದಲ್ಲಿ ಎಷ್ಟು ಸಲ ಬೇಕಾದರೂ ನೀವು ಈ ಆಕ್ಯುಪ್ರೆಷರ್ ರಿಂಗ್ನ 10 ಬೆರಳಿಗೆ ಹಾಕಿ ಈ ಥರ ಕೆಳಗಿಂದ ಮೇಲೆ, ಮೇಲೆ ಕೆಳಗೆ ಎಲ್ಲನೂ ಸರಿ ಮಸಾಜ್ ಕೊಟ್ಟರೆ ಇಡೀ ಬಾಡಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ಅದ್ರ ಜೊತೆಯಲ್ಲಿ ಆಕ್ಯುಪ್ರೆಷರ್ ಮಾಡ್ಕೊಳ್ಳೋದಕ್ಕೆ ಒಂದು ಜಿಮ್ಮಿ ಸಹ ಕೊಡ್ತಾ ಇದ್ದಾರೆ. ಸೀಡ್ ಥೆರಪಿ ಮಾಡ್ಕೊಳ್ಳೋದಕ್ಕೆ ಒಂದು ಈ ಸರ್ಜಿಕಲ್ ಟೇಪ್ ಸಹ ಕೊಡ್ತಾ ಇದ್ದಾರೆ. ಮತ್ತು ತುಂಬ ಅಲ್ಲಲ್ಲಿ ಗಂಟುಗಳೇನಾದರೂ ಆಗಿದ್ರೆ ಮಂಡಿ ಸುತ್ತಲೂ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡೋದಕ್ಕೆ ಇದನ್ನು ಬಳಸಬಹುದು. ಅಥವಾ ಬರೀ ಕೈಗಳಿಗೆ ಈ ಥರ ಮಸಾಜ್ ಮಾಡೋದು, ಅಥವಾ ಯಾವುದಾದ್ರೂ ಭಾಗದಲ್ಲಿ ನಿಮಗೆ ನೋವಾಗ್ತಿದೆ ಅಂದರೆ ಅಲ್ಲೆಲ್ಲನೂ ಈ ಥರ ಮಸಾಜ್ ಮಾಡ್ಕೊಳ್ಳೋದಕ್ಕೆ ಈ ಎರಡು ತರಹದ ಆಕ್ಯುಪ್ರೆಷರ್ ಟೂಲ್ಸ್ನ ಸಹ ಕೊಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಇದು ಇನ್ನೊಂದು ತರಹ ಟೂಲು, ಇದನ್ನು ಈ ಥರ ಪ್ರೆಸ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗಲಿಕ್ಕೆ, ಎಲ್ಲಾದರೂ ನೋವಿದೆ ನಿಮಗೆ ಅದರ ಮೇಲುಗಡೆ ಈ ಥರ ಪ್ರೆಸ್ ಮಾಡಿ ರಿಲ್ಯಾಕ್ಸ್ ಆಗ್ಬೋದು. ಇಷ್ಟು ಒಂದು ಸಾಧನಗಳು ಚಿಕಿತ್ಸೆಯ ಜೊತೆಯಲ್ಲಿ 4 ರೀತಿಯ ಚಿಕಿತ್ಸೆಗಳು, ಒಂದು ಮ್ಯಾಗ್ನೆಟ್ ಬೆಲ್ಟು, ಒಂದು ಎಣ್ಣೆ, ಮತ್ತು ಈ ಆಕ್ಯುಪ್ರೆಷರ್ ಟೂಲ್ಸ್ಗಳು, ಇದೆಲ್ಲವೂ ನಿಮಗೆ 1499 ರೂಪಾಯಿಗೆ ಮಾತ್ರ ಸಿಗಲಿದೆ. ಎಲ್ಲಿ ಸಿಗಬಹುದು ಅಂದರೆ ನೀವು ಆಯುಷ್ ಮಂಡಲಂ ವೆಬ್ಸೈಟ್ಗೂ ಹೋಗಬಹುದು. ಆಯುಷ್ ಮಂಡಲಂ ಅಂತ ನಿಮ್ಮ ಒಂದು ಮೊಬೈಲ್ನಲ್ಲಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಆ್ಯಂಡ್ರಾಯ್ಡ್ ಆ್ಯಪ್ನಲ್ಲಿ ಎಷ್ಟೋ ಜನ ಆ್ಯಪ್ಗಳನ್ನ ಸಹಾಯದಿಂದ ನೀವು ಹೇಗೆ ಆರ್ಡರ್ ಮಾಡ್ತೀರಲ್ಲ ಫ್ಲಿಪ್ಕಾರ್ಟಲ್ಲಿ, ಮೀಶೋನಲ್ಲಿ, ಅದೇ ಥರನೇ ಆಯುಷ್ಯ ಮಂಡಲಂ, ಕರೆಕ್ಟಾಗಿ ಹೆಸರು ಸಮೇತ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದಿರ ಹಾಕ್ಕೊಳ್ಳಿ, ಆಯುಷ್ಯ ಮಂಡಲಂ ಅಂತ ಹಾಕಿದ್ದೇನೆ, ನಿಮಗೆ ಆ್ಯಪ್ ಬರ್ತದೆ. ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಈ ಒಂದು ಟೂಲ್ಸ್ಗಳನ್ನ ನೀವು ಆರ್ಡರ್ ಮಾಡ್ಕೊಳ್ಳಿ. ಇದು ನೀ ಕಿಟ್ ಅಂತ ಹೇಳ್ತಾರೆ, ನೀ ಪೇಯ್ನ್ ಕಿಟ್ ಅಂತ ಹೇಳ್ತಾರೆ. ಇದನ್ನು ನೀವು ಡೌನ್ಲೋಡ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಆರ್ಡರ್ನ ಪ್ಲೇಸ್ ಮಾಡಬಹುದು. ವೆಬ್ಸೈಟ್ನಲ್ಲೂ ಸಹ ನೀವು ಆರ್ಡರ್ನ ಪ್ಲೇಸ್ ಮಾಡಬಹುದು, ಆ್ಯಪ್ ಡೌನ್ಲೋಡ್ ಮಾಡೋಕ್ಕೆ ಇಷ್ಟ ಇಲ್ಲದೆ ಇರೋರು. ಅದ್ರ ಜೊತೆಯಲ್ಲಿ ಟೆಲಿಗ್ರಾಮ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಆ್ಯಪ್ನಲ್ಲಿ ಡೌನ್ಲೋಡ್ ಮಾಡಾದ್ಮೇಲೆ ಆಯುಷ್ಯ ಮಂಡಲಂ ಅಂತ ಸರ್ಚ್ ಮಾಡಿ, ನಮ್ಮದೊಂದು ಗ್ರೂಪ್ ಬರ್ತದೆ, ಅದರಲ್ಲಿ ಸುಮಾರು 20,000 ಜನ ಆಲ್ರೆಡಿ ಗ್ರೂಪ್ ಮೆಂಬರ್ಸ್ ಇದ್ದಾರೆ. ಅಲ್ಲಿ ನೀವು ಸೇರ್ಕೊಳ್ಬಹುದು. ಅಲ್ಲಿ ನಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರಬಹುದು, ಅಥವಾ ನಮ್ಮ ಒಂದು ಬ್ರ್ಯಾಂಚ್ಗಳದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರಬಹುದು, ಅಥವಾ ನಿಮ್ಮ ಒಂದು ಸಮಸ್ಯೆಗಳಿಗೆ ಸೊಲ್ಯೂಷನ್ ಆಗಿರಬಹುದು, ಎಲ್ಲವೂ ಅಲ್ಲಿಯೇ ಸಿಗುತ್ತದೆ. ಮತ್ತು ನಮ್ಮ ಎಲ್ಲ ತರಗತಿಗಳು, ಆಕ್ಯುಪ್ರೆಷರ್ ಇರಬಹುದು, ದಾನೆಗಳ ಥೆರಪಿ ಇರಬಹುದು, ಸೀಡ್ ಥೆರಪಿ ಇರಬಹುದು, ಈಗ ನೋಡಿ ಅಡ್ವಾನ್ಸ್ ಕ್ಲಾಸ್ ಬರ್ತಾ ಇದೆ, ಇದೆಲ್ಲದರ ಬಗ್ಗೆ ನೀವು ಇನ್ನೂ ಹೆಚ್ಚಾಗಿ ಸ್ಟಡಿ ಮಾಡಬೇಕು ಅನ್ನೋರು, ಇದನ್ನೆಲ್ಲ ಕಲಿತ್ಕೊಂಡು ನಾವೇ ನಮ್ಮ ಕಾಯಿಲೆಗಳನ್ನ ಗುಣ ಮಾಡ್ಕೊಳ್ಬಹುದು, ಔಷಧಿ ರಹಿತ ಚಿಕಿತ್ಸೆಗಳನ್ನ ನಾವು ಕಲಿತ್ಕೊಂಡು ಕಾಯಿಲೆಗಳನ್ನ ಗುಣ ಮಾಡ್ಕೊಳ್ಬಹುದು ಅಂತ ಆಸೆ ಇರೋರು ಸಹ ಈಗ ನೆಕ್ಸ್ಟು ಇನ್ನೊಂದು ವಾರದಲ್ಲಿ ಅಡ್ವಾನ್ಸ್ ಕ್ಲಾಸ್ ಬರ್ತಾ ಇದೆ, ಅದಕ್ಕೂ ಸಹ ಜಾಯ್ನ್ ಆಗಬಹುದು. ಎಲ್ಲ ಕಮ್ಯುನಿಕೇಷನ್ಸ್ಗೂ ಟೆಲಿಗ್ರಾಮ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಆಯುಷ್ಯ ಮಂಡಲಂ ಗ್ರೂಪ್ಗೆ ಜಾಯ್ನ್ ಆಗಿ, ಮತ್ತು ಈ ಒಂದು ಟೂಲ್ಸ್ಗೆ ಮತ್ತು ಇನ್ನೂ ಹಲವಾರು ಟೂಲ್ಸ್ಗೋಸ್ಕರ ಆಯುಷ್ಯ ಮಂಡಲಂ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಮತ್ತು ವೆಬ್ಸೈಟ್ ಮೂಲಕ ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡಿ. ಧನ್ಯವಾದಗಳು.